ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಉಳಿದಿದೆ. ಮತದಾನದ ದಿನ ಹತ್ತಿರವಾಗ್ತಿದ್ದಂತೆ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರಕ್ಕೆ ಇಳಿದಿದ್ದಾರೆ. ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಪಣ ತೊಟ್ಟಿರುವ ಕೇಸರಿ ಪಡೆ ಮತಬೇಟೆಯನ್ನು ಬಿರುಸುಗೊಳಿಸಿದೆ. ದೇಶದಲ್ಲಿ ನಿನ್ನೆಯಷ್ಟೇ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಮುಕ್ತಾಯಗೊಂಡಿದೆ. ರಾಜ್ಯದಲ್ಲಿ ಏಪ್ರಿಲ್ 26ರಂದು 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಕಮಲ ಸೇನಾನಿಗಳು ತುಂತುರು ಮಳೆ ಲೆಕ್ಕಿಸದೆ ಅಬ್ಬರದ ಪ್ರಚಾರ ನಡೆಸಿ ಮತ ಶಿಕಾರಿ ಮಾಡುತ್ತಿದ್ದಾರೆ. ಕೋಟಾ ಶ್ರೀನಿವಾಸ್ ಪರ BYV ರೋಡ್ ಶೋ. ಲೋಕಸಭೆ ಚುನಾವಣೆ ಹಿನ್ನೆಲೆ ಇಂದು ಉಡುಪಿಯಲ್ಲಿ BJPಯಿಂದ ಯುವ ಸಮಾವೇಶ ನಡೆಸಿದ್ದಾರೆ. ಉಡುಪಿ ಚಿಕ್ಕಬಳ್ಳಾಪುರ ಕ್ಷೇತ್ರದ BJP ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಪರ BJP ನಾಯಕರು ಅಬ್ಬರದ ಪ್ರಚಾರ ನಡೆಸಿದ್ದಾರೆ. BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೋಟಾ ಶ್ರೀನಿವಾಸ್ ಪರ ಮತಭೇಟೆಯಾಡಿದ್ದಾರೆ. ರಾಜ್ಯಾಧ್ಯಕ್ಷನಾಗಿ ಮೊದಲ ಬಾರಿ ಉಡುಪಿಗೆ ಆಗಮಿಸಿದ BY ವಿಜಯೇಂದ್ರ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಸಮಾವೇಶದಲ್ಲಿ ಶಾಸಕರಾದ ಸುನೀಲ್ ಕುಮಾರ್, ಯಶ್ಪಾಲ್ ಸೇರಿದಂತೆ ಹಲವಾರು BJP ನಾಯಕರು BJP ಅಭ್ಯರ್ಥಿಗೆ ಸಾಥ್ ಕೊಟ್ರು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ BY ವಿಜಯೇಂದ್ರ. ಇನ್ನು ಸಮಾವೇಶದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಏನೇ ಘಟನೆ ಆದರೂ ಕೂಡ ಬಹಳ ಅದನ್ನು ಹಗುರವಾಗಿ ತೆಗೆದುಕೊಂಡು ಮೊನ್ನೆ ಧಾರವಾಡದಾಗಿರ್ತಕ್ಕಂಥ ಘಟನೆ ಕೂಡ ಆ ಕೊಲೆ ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥದ್ದನ್ನು ಹೇಳಿಕೆನ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವರು ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಏನಿದೆ ಬರುವಂಥ ದಿನಗಳಲ್ಲಿ ರಾಜ್ಯದ ಜನರಿಗೆ ಒಂದು ಒಂದು ಅವರ ಒಂದು ರಕ್ಷಣೆಯ ವಿಚಾರದಲ್ಲಿ ಇವತ್ತು ಯಾವುದೇ ಒಬ್ಬ ಹೆಣ್ಮಗಳು ಇವತ್ತು ಮನೆಗೆ ತಲುಪ್ತಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಮನೆ ಮನೆಯಲ್ಲಿ ಪ್ರಶ್ನೆ ಎತ್ತಾ ಇರ್ತಕ್ಕಂಥದ್ದು ಹತಾಶರಾಗಿದ್ದಾರೆ. ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಇರ್ಬೋದು, ಮೊನ್ನೆ DK ಶಿವಕುಮಾರ್ ಇರ್ಬೋದು, ಏನು ತಮ್ಮ ಗ್ಯಾರಂಟಿ ಭ್ರಮೆಯಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಜ್ಞಾನೋದಯ ಆಗಿದೆ. ರಾಜ್ಯದಲ್ಲಿ ಯಾವುದೇ ಕ್ಷೇತ್ರನ ಗೆಲ್ಲೋದಿಲ್ಲ ಅಂತೇಳಿ ಅರಿವಾದ ನಂತರ ಈ ರೀತಿ ಹತಾಶವಾಗಿ ಈ ರೀತಿ ಜಾಹೀರಾತುಗಳನ್ನು ಕೊಡ್ತಾ ಇರ್ತಕ್ಕಂಥ ನಾವು ಕೂಡ ಗಮನಿಸ್ತಾ ಇದ್ದೇವೆ. ಮೈಸೂರಲ್ಲಿ ಮಂಡ್ಯ ಸಂಸದೆ ಸುಮಲತಾ ಪ್ರಚಾರ, ಮೈತ್ರಿ ಅಭ್ಯರ್ಥಿ ಯದುವೀರ್ ಪರ ಮತಯಾಚನೆ. ಇತ್ತ ಮೈಸೂರಿನಲ್ಲಿ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಪರ ಮತಯಾಚಿಸಿದ್ರು. ಮೈಸೂರಿನ JP ನಗರದಲ್ಲಿ ಆಯೋಜಿಸಿದ್ದ ನಾರಿ ಶಕ್ತಿ ಸಮಾವೇಶದಲ್ಲಿ ಭಾಗಿಯಾಗಿ ಯದುವೀರ್ ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ತುಮಕೂರಿನಲ್ಲಿ ವಿ ಸೋಮಣ್ಣ ಭರ್ಜರಿ ಕ್ಯಾಂಪೇನ್. ತುಮಕೂರಿನಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದ್ದು NDA ಮೈತ್ರಿ ಅಭ್ಯರ್ಥಿ ಭರ್ಜರಿ ಮತಭೇಟೆಯಾಡುತ್ತಿದ್ದಾರೆ. ಪ್ರತಿ ಕ್ಷೇತ್ರದ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರಚಾರ ನಡೆಸುತ್ತಿರುವ ವಿ ಸೋಮಣ್ಣ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚಿಸಿದ್ರು. ದೇಶಕ್ಕೆ ಮೋದಿ ಅವಶ್ಯಕತೆ ಇದೆ, ತುಮಕೂರಿಗೆ ಸೋಮಣ್ಣ ಅವಶ್ಯಕತೆ ಇದೆ ಅನ್ನೋದನ್ನ ಜನ ಉತ್ಸಾಹ, ಪ್ರೀತಿ, ವಾತ್ಸಲ್ಯ, ಭಗವಂತ ದಯೆ, ಗುರುಗಳ ಆಶೀರ್ವಾದ. ಬೆಂಗಳೂರಿಂದ ತುಮಕೂರಿಗೆ ಡೈರೆಕ್ಟಾಗಿ ಒಂದು ಮೆಟ್ರೋ, ಒಂದು ಮೇಲ್ ಸೇತುವೆ, ಮೆಟ್ರೋದಲ್ಲಿಗೆ ವಸಂತ ನರಸಾಪುರಕ್ಕೆ, ಇವೆಲ್ಲಕ್ಕಿಂತ ಮಿಗಿಲಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹಿಡಿದು ರೈಲ್ವೆ ಯೋಜನೆಗಳಿಂದ ಹಿಡಿದು ಸಾಮಾನ್ಯ ಬಡವನ ಕುಟುಂಬವು ಕೂಡ ನೆಮ್ಮದಿಯಿಂದ ಜೀವನ ಸಾಕುತ್ತಕ್ಕಂಥದಕ್ಕೆ ಹತ್ತು ಹಲವಾರು ಕಾರ್ಯಕ್ರಮಗಳಿದೆ, ಎಲ್ಲವನ್ನು ಕೂಡ ತಂದು ಈ ಕ್ಷೇತ್ರಕ್ಕೆ ಸಮರ್ಪಣೆ ಮಾಡ್ತೀನಿ, ಜನರ ಮೆಚ್ಚುಗೆಯನ್ನು ಗಳಿಸ್ತೀನಿ. ಸೋಮಣ್ಣ ಅವ್ರನ್ನ ಯಾವುದೇ ಕುತಂತ್ರಗಳು ಅದಕ್ಕೆ ಸೋಮಣ್ಣ ಅವರು ಬಗ್ಗಲ್ಲ, ಜಗ್ಗಲ್ಲ, ಕುಗ್ಗಲ್ಲ. ನಾನು ದೇವೇಗೌಡರ ಪರಮ ಶಿಷ್ಯ, ಬಾಲಗಂಗಾ ಸ್ವಾಮೀಜಿ, ಸಿದ್ಧಗಂಗಾ ಸ್ವಾಮಿಗಳು ನನಗಿಬ್ಬರು ದೇವರು. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಕೇವಲ 5 ದಿನಗಳಷ್ಟೇ ಬಾಕಿ ಉಳಿದಿದ್ದು ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. ಇದರ ನಡುವೆಯೂ ಮತದಾರರ ಮನವೊಲಿಸಲು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.